ಇನ್ನು ಜಾತಿ ಆಧಾರದ ಮೇಲೆ ಯಾವುದೇ ಪೋಸ್ಟಿಂಗ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಬೆಳಗಾವಿಯಲ್ಲಿ ಲಿಂಗಾಯತ ಅಧಿಕಾರಿಯನ್ನೇ ಮುಂದುವರಿಸಿದ್ದೀವಿ ಯಾರಿಗೋ ಆಯಕಟ್ಟಿನ ಜಾಗ ಸಿಕ್ಕಿಲ್ಲ ಅಂತ ಏನೇನೋ ಮಾತಾಡೋದು ಸರಿಯಲ್ಲ ಅಂತ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈ ಪ್ರತಿಕ್ರಿಯೆ ಎಲ್ಲರಿಗೂ ಚಿಕ್ಕಪೇಟೆ ಕಬ್ಬನ್ಪೇಟೆನೇ ಸಿಗಬೇಕು ಅಂದ್ರೆ ಆಗೋದಿಲ್ಲ ಜಾತಿ ನೋಡಿ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡೋದಕ್ಕೆ ಆಗೋದಿಲ್ಲ ಶಾಮನೂರು ಶಿವಶಂಕರಪ್ಪನವರು ಸಮುದಾಯದ ಅಧಿಕಾರಿಗಳ ಪರ ಮಾತಾಡಿದ್ದು ಸರಿಯಲ್ಲ ಇದು ಸಿಎಂ ಮತ್ತು ಶಾಮನೂರು ಶಿವಶಂಕರಪ್ಪನವರ ನಡುವಿನ ವಿಚಾರ ಅವರ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ ಅವಶ್ಯಕತೆ ಇಲ್ಲ ಅಂತ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಒಂದು ಜಾತಿ ನೋಡಿ ಪೋಸ್ಟಿಂಗ್ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದು ಅವರ ಸಮರ್ಥನೆ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ ಹೇಳಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಅನ್ಯಾಯ ಆದಾಗ ಅವರವ್ರ ಸಮಾಜದವರು ಎಲ್ಲರೂ ಹೇಳಿದ್ದಾರೆ ಇವರು ಹಂಗೆ ಹೇಳಿರ್ಬಹುದು ಸೊ ಅದಕ್ಕೂ ಸರ್ಕಾರಕ್ಕೂ ನಡೆಸೋಕೆ ಏನು ಸಂಬಂಧ ಇಲ್ಲ ಸೊ ಈಗಾಗಲೇ ಅದು ಸಿಎಂ ಅವರು ಅವ್ರ ಮಧ್ಯೆ ಇರುವಂತ ವಿಚಾರ ಅವ್ರ ಕರೆಸಿ ಮಾತಾಡ್ಕೊಂತ ಹೇಳಿದ್ದಾರೆ ಕಾಣ್ತೈತೆ ಸೊ ಅದನ್ನ ನಾವು ಇಡೀ ರಾಜ್ಯದ ಸಮಸ್ಯೆ ಆಗಿ ಬಿಂಬಿಸಲಿಕ್ಕೆ ಆಗೋಲ್ಲ ಸುಮಾರು ನಮ್ಮ 1000 ಜಾತಿ ಇದೆ ಎಲ್ಲರಿಗೂ ಎಲ್ಲರೂ ಒಂದೊಂದು ಕಡೆ ಅನ್ಯಾಯ ಆಗಿದೆ ಸೊ ಬಂದಾಗ ಅವರವ್ರ ದನಿ ಎತ್ತಾರ ಯಾರು ಇದು ರಾಜ್ಯದ ಸಮಸ್ಯೆ ಅಲ್ಲ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಸರಿ ಅಲ್ಲ ಅದ ಯಾಕಂದ್ರೆ ನಾವು ಜಾತಿ ಆಧಾರದ ಮೇಲೆ ಯಾರಿಗೂ ಮಾಡೋದಲ್ಲ ಈಗ ನಮ್ಮ ಜಿಲ್ಲೆ ಹಿಂದೆ ಬಿಜೆಪಿಯಲ್ಲಿ ಬಂದಂತ ಡಿಸಿ ಲಿಂಗಾಯತ್ರೆ ನಾವು ಮುಂದುವರಿಸಿದೀವಿ ಎಸ್ಪಿ ಅವರು ಲಿಂಗಾಯತ್ರೆ ನಮ್ಮ ಜಿಲ್ಲೆದು ಹೇಳ್ತೀನಿ ನಾನು ನಾವು ನಮ್ಮ ಜಾತಿ ಇರಬೇಕಂತ ಹೇಳೋದಿಲ್ಲಲ್ಲ ಲಿಂಗಾಯತನ ಮುಂದುವರಿಸಿದೀವಿ ನಮ್ಮ ಜಿಲ್ಲೆ ಸ್ಪೆಷಲಿ ಸೊ ಅದು ಇದು ರಾಜ್ಯದ ಸಮಸ್ಯೆ ಅಲ್ಲ ಬರಗಾಲ ಇದೆ ಮಳೆ ಆಗಿಲ್ಲ ಅದಿದೆ ಅದ್ರ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ಯಾರೋ ಒಂದು ನಾಲ್ಕು ಆಫೀಸರ್ಗೆ ಅನ್ಯಾಯ ಆಗಿದೆ ಅಂದ್ರೆ ಅದು ರಾಜ್ಯದ ಸಮಸ್ಯೆ ಆಗೋದಿಲ್ಲ ಮತ್ತೆ ಜನರ ಸಮಸ್ಯೆ ಅಲ್ಲ ಅದು ಅದಕ್ಕೆ ಅದರ ಬಗ್ಗೆ ಅಧಿಕಾರಿಗಳು ತಂಡ ಕಟ್ಕೊಂಡು ಸಚಿವರುಗಳನ್ನು ಭೇಟಿ ಮಾಡಿ ಒತ್ತಡ ಹಾಕುವಂತದ್ದು ಅವರು ಮಾತನಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ ಅದು ಈ ವ್ಯವಸ್ಥೆ ಹಂಗಿದೆ ನಮ್ಮ ದೇಶದ ವ್ಯವಸ್ಥೆ ಹಂಗೆ ಇದೆ ಜಾತಿ ಆಧಾರಿತ ನಮ್ದು ರಾಜಕಾರಣಿ ಸಮಾಜಗಳು ಧರ್ಮದ ಆಧಾರಿತ ನಮ್ಮ ರಾಜಕಾರಣ ಇರ್ತದೆ ಸೊ ಅದರ ಅಡಿಯಲ್ಲಿ ಎಲ್ಲರೂ ಸಿಕ್ಕಾಕೊಂಡಿರ್ತಾರೆ ಅವ್ರ ಬಂದು ಸಮಸ್ಯೆಗಳನ್ನ ಹೇಳಿದಾಗ ಸಮಾಜ ಧರ್ಮ ಆಕ್ಟಿವ್ ಆಗ್ತದೆ ಸೊ ಅದಕ್ಕೇನ್ ಮಾಡಲ್ಲ ಅದು ಪರಿಹಾರ ಅಲ್ಲ ಎಲ್ಲ ಸೊ ಹೀಗಾಗಿ ಒಂದು 4 ಜನಕ್ಕೆ ಯಾರಿಗೂ ನೌಕರಿ ಒಳ್ಳೆ ಸ್ಥಾನ ಸಿಕ್ಕಿಲ್ಲ ಆಯಕಟ್ಟ ಕಬ್ಬನ್ಪೇಟೆ ಯಾವುದಲ್ಲ ಪೋಸ್ಟ್ ದೊಡ್ಡ ದೊಡ್ಡ ಚಿಕ್ಕಪೇಟೆ ಅದೆಲ್ಲ ಅಲ್ಲೇ ಕೂತ್ರೇನೆ ನಾನು ಸಮಾಜ ಶಾಂತ ಅಂತ ಹೇಳಕ್ ಆಗೋಲ್ಲ ಅವನು ಯಾವ್ದ್ರ ಆ ಕಡೆ ದೂರ ಹೋದ್ರೂ ಖುಷಿಯಲ್ಲಿ ಇರಬೇಕು ಆಮೇಲೆ ಇಂದಿರಾನಗರ ಪೊಲೀಸ್ ಸ್ಟೇಷನ್ ಕೂತ್ರು ಖುಷಿ ಇರಬೇಕು ಸಣ್ಣ ಪೋಸ್ಟ್ ಇದ್ರೆ ಖುಷಿ ಇರಬೇಕು ಸೊ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವೇ ಅಲ್ಲ ಅವ್ರಿಗೆ ಇಂಡಿವಿಜುವಲ್ ಆಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ